ನೋಡಿ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮವಾದಂತಹ ತೀರ್ಪು ಪ್ರಕಟವಾಗುತ್ತೆ ಅಂದ್ರೆ ಈಗ ದರ್ಶನ್ಗೆ ನ್ಯಾಯಾಂಗ ಬಂಧನನ ಅಥವಾ ಮತ್ತೆ ಕಸ್ಟಡಿ ಮುಂದುವರಿಯುತ್ತಾ ಯಾಕಂದ್ರೆ ಈಗಾಗಲೇ ಎಸ್ ಪಿ ಪಿ ಏನಿದ್ದಾರೆ ಸರ್ಕಾರಿ ಪರ ವಕೀಲರು ಎಂಟು ದಿನಗಳ ಕಾಲ ಮತ್ತೆ ಕಸ್ಟಡಿಗೆ ಕೊಡಬೇಕು ವಿಚಾರಣೆ ನಡೆಸೋದು ಬಾಕಿ ಇದೆ ಅನ್ನುವಂಥದ್ದನ್ನ ಕೋರ್ಟ್ಗೆ ಮನವರಿಕೆನ ಮಾಡಿಕೊಟ್ಟಿದ್ದಾರೆ ಈಗಾಗಲೇ ನ್ಯಾಯಾಧೀಶರು ತೀರ್ಪನ್ನ ಬರೀತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ದರ್ಶನ್ ಪರಪ್ಪನ ಅಗ್ರಹಾರಕ್ಕ ಅಥವಾ ಮತ್ತೆ ಅನ್ಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗ ಅಂತ ಹೇಳಿ ಯಾಕಂತ ಹೇಳಿದ್ರೆ ನೋಡಿ ಇಲ್ಲಿರುವಂತಹ ಹದಿನಾರು ಜನ ಆರೋಪಿಗಳೇನಿದ್ದಾರೆ ಅದರಲ್ಲಿ ಕೆಲವೊಂದಿಷ್ಟು ಜನರಿಗೆ ಈಗ ನೋಡಿ ದರ್ಶನ್ ಆಗಿರ್ಬೋದು ಪವಿತ್ರ ಗೌಡ ಆಗಿರ್ಬೋದು ದೀಪಕ್ ಆಗಿರ್ಬೋದು ಈ ರಾಘವೇಂದ್ರ ಆಗಿರ್ಬೋದು ಜೊತೆಗೆ ನಾಗ ಆಗಿರ್ಬೋದು ಕೆಲವೊಂದಿಷ್ಟು ಆರೋಪಿಗಳ ಪಾತ್ರ ಇದರಲ್ಲಿ ಬಹುಮುಖ್ಯವಾಗಿದೆ ಅದರಲ್ಲೂ ಡಿವೈಡ್ ಮಾಡಿ ನಾವು ಗಮನಿಸಬಹುದಾಗುತ್ತೆ ಯಾಕಂತ ಹೇಳಿದ್ರೆ ಕಿಡ್ನಾಪ್ ಮಾಡಿದಂಥವ್ರು ಬೇರೆ ದರ್ಶನ್ ಮತ್ತೆ ಪೊಲೀಸ್ ಕಸ್ಟಡಿಗೆ ವಹಿಸಲಾಗಿದೆ ನೋಡಿ ಈಗ ಬರ್ತಿರುವಂತಹ ಬ್ರೇಕಿಂಗ್ ಇದು ದರ್ಶನ್ ಮತ್ತೆ ಪೊಲೀಸ್ ಕಸ್ಟಡಿಗೆ ಎಸ್ ಪಿ ಪಿ ವಾದವನ್ನು ಮಂಡಿಸಿದ್ರು ಮತ್ತೆ ದರ್ಶನ್ ಅವರನ್ನ ಕಸ್ಟಡಿಗೆ ಕೊಡಬೇಕು ಅಂತ ಕೇಳಿದ್ರು ಈಗ ಮತ್ತೆ ಪೊಲೀಸ್ ಕಸ್ಟಡಿಗೆ ದಿ ಬಾಸ್ ನೋಡಿ ಇದು ನಿರೀಕ್ಷೆ ಕೂಡ ಇತ್ತು ಏನಾಗುತ್ತೆ ಅಂತ ಹೇಳಿ ಯಾಕೆಂದ್ರೆ ಇನ್ನೂ ಕೂಡ ಸುದೀರ್ಘವಾದಂತಹ ವಿಚಾರಣೆ ನಡೆಸಬೇಕಾಗಿದೆ ಆರೋಪಿಗಳದ್ದು ದರ್ಶನ್ ಮತ್ತೆ ಪೊಲೀಸ್ ಕಸ್ಟಡಿಗೆ ನ್ಯಾಯಾಂಗ ಬಂಧನನೋ ಅಥವಾ ಪೊಲೀಸ್ ಕಸ್ಟಡಿನೂ ಅಂತೇಳಿ ಈಗ ಪ್ರಶ್ನೆ ಇತ್ತು ದರ್ಶನ್ ಅವರನ್ನು ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ ಈಗಾಗಲೇ ಆರು ದಿನಗಳ ಕಸ್ಟಡಿ ಇತ್ತು ಕೋರ್ಟ್ಗೆ ಹಾಜರುಪಡಿಸಲಾಯಿತು ಪ್ರಸನ್ನ ಕುಮಾರ್ ಬಲವಾದಂಥ ವಾದವನ್ನು ಮಂಡಿಸಿದರು ಈಗ ದರ್ಶನ್ ಆ್ಯಂಡ್ ಗ್ಯಾಂಗ್ ಈ ಡಿ ಗ್ಯಾಂಗ್ ಮತ್ತೆ ಪೊಲೀಸ್ ಕಸ್ಟಡಿಗೆ ಇನ್ನೂ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಬೇಕಾಗಿದೆ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ನಿಂದ ಬಂದಿರುವಂತಹ ಆದೇಶ ಇದು ವಾದ ಪ್ರತಿವಾದ ಮುಗಿದು ಅಂತಿಮವಾಗಿ ತೀರ್ಪು ಪ್ರಕಟ ಆಗಿದೆ ದರ್ಶನ್ ಮತ್ತೆ ಪೊಲೀಸ್ ಕಸ್ಟಡಿಗೆ ಇನ್ನು ದರ್ಶನ್ ಪರವಾಗಿ ಅನಿಲ್ ಬಾಬು ವಾದವನ್ನು ಮಂಡಿಸಿದ್ರು ಸಾಕಷ್ಟು ಅಂಶಗಳನ್ನ ಇಲ್ಲಿ ನ್ಯಾಯಾಧೀಶರ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ರು ಈ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ರೇಣುಕಾ ಸ್ವಾಮಿಯನ್ನು ಸಾಯಿಸಿದ್ದು ಜೊತೆಗೆ ಮತ್ತೆ ಸ್ಥಳ ಮಹಾಜರು ಅವಶ್ಯಕತೆ ಇದೆ ಮೈಸೂರಿಗೆ ತೆಗೆದುಕೊಂಡು ಹೋಗಿ ಅಂತೇಳಿ ಈಗ ಮತ್ತೆ ದರ್ಶನ್ಗೆ ಕಸ್ಟಡಿನೇ ಗತಿಯಾಗಿದೆ ಯಾಕಂತ ಹೇಳಿದ್ರೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಎಷ್ಟಿದೆ ಇದ್ರೆ ಅನ್ನೋದು ಗೊತ್ತಾಗಬೇಕು ಯಾಕಂತ ಹೇಳಿದ್ರೆ ದರ್ಶನ್ ಈಗ ಕೊಲೆ ಮಾಡುವಂಥ ಉದ್ದೇಶ ಇರಲಿಲ್ಲ ಅಲ್ಲಿ ನಾನು ಹೊಡೆದೇ ಇಲ್ಲ ಒಂದು ಏಟು ಕೂಡ ಅವ್ನು ಮುಟ್ಟಿಲ್ಲ ನಾನು ದುಡ್ಡು ಕೊಟ್ಟು ಊಟ ಮಾಡ್ಕೊಂಡು ಹೋಗುವಂತ ಕಳಿಸಿಬಿಟ್ಟೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಆದರೆ ದೀಪಕ್ ಹೇಳಿರುವಂತಹ ಸ್ಟೇಟ್ಮೆಂಟ್ ಇದೆಯಲ್ವಾ ಇದು ದರ್ಶನ್ಗೆ ಮತ್ತಷ್ಟು ಉರುಳಾಗುವಂಥ ಸಾಧ್ಯತೆಗಳಿದ್ದಾವೆ ನೋಡಿ ಈ ಪ್ರಕರಣದಲ್ಲಿ ದರ್ಶನ್ಗೆ ಬೇಲ್ ಸಿಗೋದು ಬಹಳ ಕಷ್ಟ ಇದೆ ಜೀವಾವಧಿ ಶಿಕ್ಷೆವರೆಗೂ ಕೂಡ ಹೋಗ್ಬೋದು ಶಿಕ್ಷೆ ಪ್ರಮಾಣ ಕೊಲೆ ಆರೋಪ ಇದು ಸಾಬೀತಾಯಿತು ಅಂತ ಹೇಳಿದ್ರೆ ಹದಿನಾಲ್ಕರಿಂದ ಏಳರಿಂದ ಹದಿನಾಲ್ಕು ವರ್ಷಗಳ ಜೈಲು ಶಿಕ್ಷೆಯನ್ನ ದರ್ಶನ್ ಇಲ್ಲಿ ಅನುಭವಿಸಬೇಕಾಗತ್ತೆ ಮತ್ತೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅನ್ನಪೂರ್ಣೇಶ್ವರ ನಗರ ಠಾಣೆ ಕರೆದುಕೊಂಡು ಹೋಗಲಾಗತ್ತೆ ಆರು ದಿನಗಳ ಕಾಲ ಕಸ್ಟಡಿಗೆ ಕೊಡಲಾಗಿತ್ತು ಆರಂಭದಲ್ಲಿ ನಾಳೆ ಎಂಡಾಗ್ತಾ ಇದೆ ಇವತ್ತೇ ಒಂದಿನ ಮುಂಚೆನೆ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಲಾಯಿತು ನಲವತ್ತೆರಡನೇ ಎಸ್ ಎಮ್ ಕೋರ್ಟ್ ಈ ಒಂದು ಆದೇಶವನ್ನು ಹೊರಡಿಸಿದೆ ಯಾಕಂತ ಹೇಳಿದರೆ ಇಲ್ಲಿ ಆ ಕೊಲೆಯನ್ನು ರೇಣುಕಾಸ್ವಾಮಿ ಮರಡರನ್ನು ಬಹಳ ಭೀಕರವಾಗಿ ಮಾಡಲಾಗಿದೆ ಕೆಲವೊಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಪೊಲೀಸರಿಗೆ ಸಿಕ್ಕಿದಾವೆ ಮತ್ತು ಉಳಿದಂಥ ಆರೋಪಿಗಳು ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಅದು ಬಲವಾದಂಥ ಸಾಕ್ಷಿಗಳಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ ಇದೆಲ್ಲವೂ ಕೂಡ ದರ್ಶನ್ಗೆ ಹಂತ ಹಂತವಾಗಿ ಕಾನೂನಾತ್ಮಕವಾಗಿ ಸಂಕಷ್ಟ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿ ಒಂಬತ್ತು ಆರೋಪಿಗಳು ಈಗ ಕಸ್ಟಡಿಗೆ ವಹಿಸಲಾಗಿದೆ ಹೆಚ್ಚಿನ ವಿಚಾರಣೆ ಬಾಕಿ ಇರೋದ್ರಿಂದಾಗಿ ಕಸ್ಟಡಿಗೆ ಕೊಡಲಾಗಿದೆ